ಹುಕ್ಕೇರಿ ತಾಲೂಕಿನ ಪಾಶ್ಚಾಪುರ ಗ್ರಾಮದ ಆಲೂರು ದೇವಿ ಜಾತ್ರೆಯು ಪ್ರತಿ 11 ವರ್ಷಕ್ಕೊಮ್ಮೆ ಜರುಗುತ್ತಿದ್ದು ಜಾತ್ರೆ ನಿಮಿತ್ತ ಯಮಕಣಮಡಿ ಶಾಸಕರಿಗೆ ಜಾತ್ರೆಯ ಆಮಂತ್ರಣವನ್ನ ನೀಡಿ ಜಾತ್ರೆಗೆ ಬರಬೇಕೆಂದು ಪಾಶ್ಚಾಪುರ ಗ್ರಾಮದ ಹಿರಿಯರು ಕೇಳಿಕೊಂಡಿದ್ದಾರೆ ಈ ವೇಳೆ ಮಾತನಾಡಿದ ಅವರು ಪಾಶ್ಚಾಪುರ ಜಾತ್ರೆಗೆ ಸಕಲ ಸೌಲಭ್ಯವನ್ನ ನೀಡಲಾಗುವುದು ಎಂದರು ಅಷ್ಟೇ ಅಲ್ಲ ಜಾತ್ರೆಗೆ ಬಂದ ಎಲ್ಲಾ ಭಕ್ತಾದಿಗಳಿಗೆ ತಮ್ಮ ಸ್ವಂತ ಖರ್ಚಿನಲ್ಲಿ ಜಾತ್ರೆ ಮುಗಿಯುವವರೆಗೂ ಪ್ರಸಾದ ವ್ಯವಸ್ಥೆಯನ್ನ ಮಾಡಲಾಗುವುದು ಎಂದರು ಅದರಂತೆ ಕುಡಿಯುವ ನೀರು ವಿದ್ಯುತ್ ಮತ್ತು ಬಸ್ ಸೌಲಭ್ಯ ಗ್ರಾಮಸ್ಥರಿಗೆ ಯಾವುದೇ ಕೊರತೆ ಬರದ ಈ ಹಿನ್ನೆಲೆಯಲ್ಲಿ ಇಲ್ಲದ ಹಾಗೆ ಕೂಡ ವ್ಯವಸ್ಥೆಯನ್ನ ಮಾಡಲಾಗುವುದು ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ವಿನೋದ ಉಮನಾದಿಮಟ್ ಅಮರ್ ಉಮನಾದಿಮಟ್ ವಿಕ್ರಮ್ ಕೂಡ ಜೋಗಿ ಸೇರಿದಂತೆ ಇನ್ನಿತರರು ಧನ್ಯವಾದವನ್ನ ಅರ್ಪಿಸಿದ್ದು ಈ ಸಂದರ್ಭದಲ್ಲಿ ಸರ್ಪರಾಜ್ ಪಿರಜಾದೆ ಮುಕ್ತಮ್ ದೇಸಾಯಿ ಇರ್ಫಾನ್ ದೇಸಾಯಿ ಸೇರಿದಂತೆ ಇತರರು ಕೂಡ ಭಾಗಿಯಾಗಿದ್ದರು ಬ್ಯೂರೊ ರಿಪೋರ್ಟ್ ಕಲ್ಲಪ್ಪ ಪಾಮನಾಯಕ್ ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಯಮಕನ ಮರಡಿ ಪಾಶಾಪುರದಲ್ಲಿ ಪ್ರತಿ ವರ್ಷ ಪ್ರತಿ 11 ವರ್ಷಕ್ಕೊಮ್ಮೆ ಜಾತ್ರೆ ಆಗುತ್ತೆ ದೊಡ್ಡ ಪ್ರಮಾಣದಲ್ಲಿ ಈಗಾಗಲೇ ನಮ್ಮ ಪಂಚಾಯಿತಿ ಸದಸ್ಯರು ಮುಖಂಡರು ಊರಿನ ಹಿರಿಯರೆಲ್ಲ ಸುಮಾರು 2 ತಿಂಗಳಿಂದ ನನಗೆ ಇದರ ಬಗ್ಗೆ ಹೇಳಿದರು ಸಾಕಷ್ಟು ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕಾಗುತ್ತದೆ ನೀರಿನ ವ್ಯವಸ್ಥೆ ಮುಖ್ಯವಾಗಿ ಸ್ವಚ್ಛತೆ ಇರಬಹುದು ಮತ್ತು ಜಾತ್ರಾ ಸಮಯದಲ್ಲಿ ಪೊಲೀಸ್ ಸಿಬ್ಬಂದಿ ಇರಬಹುದು ಆಮೇಗೂ ಪಂಚಾಯಿತಿಯ ಸ್ವಚ್ಛತೆ ಇರಬಹುದು ಸುಮಾರು ವಿಷಯಗಳನ್ನು ಈಗಾಗಲೇ ಚರ್ಚೆ ಮಾಡಿದ್ದೀವಿ ಮತ್ತು ಅವರಿಗೆ ವ್ಯವಸ್ಥಿತವಾಗಿ ಜಾತ್ರೆ ನಡೆಯಲು ಕೂಡ ಎಲ್ಲ ರೀತಿಯಿಂದ ಆಗಬೇಕಂತ ಸೂಚನೆ ಕೂಡ ಸಂಬಂಧಪಟ್ಟವ್ರು ನೀಡಿದ್ದೇವೆ ವಿಶೇಷವಾಗಿ ಇವತ್ತು ಡಿ ಸಿ ಅವರ ಕಚೇರಿಯಲ್ಲಿ ಈ ನೀರು ಸರಬರಾಜು ಆಗ್ತಿದೆ ಬೆಳಗಾವಿಗೆ ಹತ್ರ ಮೀಟಿಂಗ್ ಮಾಡ್ತಾ ಇದ್ವಿ ಅದು ಎಲ್ ಎನ್ ಟಿ ಕೊಟ್ಟ ಮೇಲೆ ಸ್ವಲ್ಪ ಸಮಸ್ಯೆ ಉದ್ಭವ ಆಗಿದೆ ಅದು ಸೊ ಪಾಶಾಪುರ ಒಂದೆಲ್ಲ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸುಮಾರು 8 ಹಳ್ಳಿಗೆ ಅದರಿಂದ ಇಫೆಕ್ಟ್ ಆಗ್ತಾ ಇದೆ ಸೊ ಇವತ್ತು ಹೆಚ್ಚು ಸಮಯ ನೀರು ಬಿಡಲಿಕ್ಕೆ ಡಿ ಸಿ ಅವ್ರ ಮುಖಾಂತರ ಎಲ್ ಎನ್ ಟಿ ಅವ್ರಿಗೆ ಹೇಳ್ತಾ ಇದ್ದೀವಿ ಮತ್ತು ಜಾತ್ರಾ ಸಮಯದಲ್ಲಿ ನಮ್ಮಲ್ಲಿರುವಂಥ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಟ್ಯಾಂಕರ್ ಏನಿದೆ ಟ್ಯಾಂಕರ್ನ ಕೂಡ ನಾವು ಜಾತ್ರೆ ಮುಗಿಯೋರಿಗೆ ಅಲ್ಲೇ ಇಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಒಟ್ಟಾರೆಯಾಗಿ ಜಾತ್ರೆ ಸುಗಮವಾಗಿ ಆಗಬೇಕು ಯಾವುದೇ ರೀತಿಯಿಂದ ತೊಂದರೆ ಯಾವುದೇ ಭಕ್ತಾದಿಗಳಿಗೆ ಆಗಬಾರ್ದು ಆ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ಇರ್ಬೋದು ಅಥವಾ ಪಂಚಾಯಿತಿ ಸಿಬ್ಬಂದಿ ಇರ್ಬೋದು ಪೊಲೀಸರು ಕೂಡ ಒಳ್ಳೆಯ ರೀತಿಯಿಂದ ಜಾತ್ರೆ ಆಗಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ ಅಂತ ನಾನು ಈಗಾಗಲೇ ಅವ್ರಿಗೆ ಹೇಳಿದ್ದೀನಿ ಸೊ ಇದು ಯಶಸ್ವಿ ಆಗಲಿ ಅಂತ ಕೂಡ ನಾವು ಹಾರೈಸ್ತಾ ಇದ್ವಿ ಮತ್ತು ಅಲ್ಲಿ ಅನ್ನ ಸಂತರ್ಮ ಕೂಡ ನಾವು ಮಾಡ್ತಾ ಇದ್ವಿ ಸಂಪೂರ್ಣ ಅದರ ಜವಾಬ್ದಾರಿ ಕೂಡ ನಾವೇ ವಹಿಸ್ಕೊಂಡಿದ್ದೀವಿ ಇಡೀ ಜಾತ್ರಾ ಅನ್ನ ಸಂತರ್ಪಣೆ ಸೊ ಇನ್ನೂ ಹಲವಾರು ಕಾರ್ಯಕ್ರಮಗಳು ಕೂಡ ನಾವು ಮಾಡ್ತಾ ಇದ್ವಿ ಓಕೆ ಊರಿ ಮತ್ತು ವೈಭವದ ಜಾತ್ರಾ ಉತ್ಸವವನ್ನು ಫೆಬ್ರವರಿ 3ರಿಂದ ಪ್ರಾರಂಭವಾಗ್ತಾ ಇದ್ದು ನಾವೆಲ್ಲ ಪಾಶಾಪುರದ ಊರಿನ ಜನರು ಕೂಡಿ ನಮ್ಮ ಮಾನ್ಯ ಸಚಿವ ನಮ್ಮ ಶಾಸಕರಾದಂಥ ಆತ್ಮೀಯ ಶಾಸಕರಾದಂಥ ಸತೀಶನ ಜಾರಕಿಹೊಳಿ ಅವರಿಗೆ ಆಹ್ವಾನ ಕೊಡಲಿಕ್ಕೆ ಹೋಗಿದ್ದೆವು ಮತ್ತು ಮುಂದಿನ ಜಾತ್ರೆಗೆ ಏನೇನು ನಮ್ಗೆ ಮೂಲ ಸೌಕರ್ಯ ಬೇಕು ಅವೆಲ್ಲ ಕೇಳ್ಕೊಳಕ್ಕೆ ಹೋಗಿದ್ದೆವು ಸೌಕರ್ಯದವರ ನೀರಿನ ವ್ಯವಸ್ಥೆ ಇವತ್ತಿನ ಡಿ ಸಿಗೆ ಆಫೀಸಿಗೆ ಹೋಗಿ ಎಲ್ಲ ಮೀಟಿಂಗ್ ತೊಗೊಳ್ತಾರೆ ನೀರಿನ ವ್ಯವಸ್ಥೆ ಏನೂ ಕಾರಣ ಇದು ಮಾಡೋ ಕಾರಣ ಇಲ್ಲ ಎಲ್ಲ ನೀರಿನ ವ್ಯವಸ್ಥೆ ಸಂಪೂರ್ಣ ಐತಿ ಏನೇ ಇದ್ದಿದ್ರೂ ನೀರಿನ ವ್ಯವಸ್ಥೆ ಸಂಪೂರ್ಣ ಇರ್ತೈತಿ ಆದ ಕಾರಣ ಮತ್ತು ಉಳಿದ ಸ್ವಚ್ಛತಾ ಕಾರ್ಯಕ್ರಮ ಮತ್ತು ಅನ್ನ ಸಂತರ್ಪಣೆ ಇರ್ತದೆ ಎಲ್ಲ ಸತೀಶ್ ಜಾರಕಿಹೊಳಿ ಅವರು ಎಲ್ಲ ದಿನಗಳ ಅನ್ನ ಸಂತರ್ಪತೆಯನ್ನು ಅವರೇ ವಹಿಸ್ಕೊಳ್ತಾರೆ ಮತ್ತು ಅವ್ರು ಬಂದು ಇನ್ನುಳಿದ ಯಾವುದೋ ಕಾರ್ಯದ ಅವ್ರು ನೋಡ್ಕೋತಂತ ಹೇಳಿದರು ಆದ ಕಾರಣ ನಮ್ಮ ಊರಿನ ವತಿಯಿಂದ ಸತೀಶನ ಜಾರಕಿಹೊಳಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ ಪಾಶಾಪುರ ಗ್ರಾಮದ ಮಹಾಲಕ್ಷ್ಮಿ ಆಲರುವ ದೇವಿಯ ಜಾತ್ರೆ 11 ವರ್ಷಕ್ಕೆ ತುಂಬ ವಿಜೃಂಭಣೆಯಿಂದ ಪಾಶಾಪುರ ಗ್ರಾಮದವರು ನಾವೆಲ್ಲ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಅದಕ್ಕೆ ಇವತ್ತು ಸನ್ಮಾನ್ಯ ಸತೀಶನ ಜಾರಕಿಹೊಳಿ ಅವರ ಹತ್ತಿರ ಇವತ್ತು ನಾವು ಹೋಗಿದ್ವಿ ಈ ಜಾತ್ರೆಗೆ ವ್ಯವಸ್ಥೆಯನ್ನು ಅವ್ರ ಕಡೆಗೆ ವ್ಯವಸ್ಥಿತವಾಗಿ ನಡೆಸಿಕೊಡ್ರಿ ಅಂತ ಹೇಳಿ ಎಲ್ಲ ನೀರಿನ ವ್ಯವಸ್ಥೆ ಹಾಸ್ಪಿಟಲು ಸ್ವಚ್ಛತೆ ರೋಡ ಇನ್ನುಳಿದ ಏನೋ ಪೊಲೀಸ್ ಡಿಪಾರ್ಟ್ಮೆಂಟಾ ಇವನ್ನೆಲ್ಲ ನಾವು ಕೇಳ್ಕೊಂಡು ಕೂಡಲೇ ನಾವೆಲ್ಲ ಹೇಳಿದೆವು ಇವತ್ತು ಡಿ ಸಿ ಆಫೀಸ್ದಾಗೂ ಒಂದು ಮೀಟಿಂಗ್ ಐತಿ ಆ ಮೀಟಿಂಗ್ದಾಗೂ ನಾವು ಡಿಸ್ಕಷನ್ ಮಾಡ್ತೀವಿ ಇದನ್ನ ಮತ್ತು ಎಲ್ಲ ವ್ಯವಸ್ಥೆಯನ್ನು ಅವರು ಮಾಡಿಕೊಡ್ತಾರೆ ಅದೇ ರೀತಿ ಮತ್ತು ಇಲ್ಲಿ ನಡೆಯುವ ಜಾತ್ರೆಗೆ ನಡೆಯುವ ಅನ್ನ ಸಂತೃಪ್ತ ಅದೇನು ಕಾರ್ಯಕ್ರಮ ಐತಿ ಅದನ್ನು ಸತೀಶನ ಜಾರಕಿಹೊಳಿ ಅವರನ್ನು
ತಮ್ಮ ಸ್ವಂತ ಖರ್ಚಿನಿಂದ ನಮಗೆ ಮಾಡ್ಕೊಡ್ತು ಅಂತ ಹೇಳಿದರು ಅದಕ್ಕೆ ಅವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಪಾಶಾಪುರ ಗ್ರಾಮದಿಂದ ಆಮೇಲೆ ಇನ್ನು ಉಳಿದ ಏನ ಅಂತ ಇದನ್ನ ಕೆಲಸಗಳು ಇದ್ದರು ನಾವು ಕೂಡ ಇಲ್ಲಿ ಒಬ್ಬ ಕಾರ್ಯಕರ್ತರಾಗಿ ನಾವು ದುಡಿತೀವಿ ಲಕ್ಷ್ಮೀ ದೇವರ ಸಲುವಾಗಿ ಅದಕ್ಕೆ ಇದು ಎಲ್ಲ ನಡೆಸಿಕೊಡ್ತಾರೆ ಅಂತ ಹೇಳಿ ಧನ್ಯವಾದಗಳು ಮತ್ತೆ ಇವತ್ತಿನ ದಿವಸ ಪಾಶಾಪುರ ಗ್ರಾಮದ ಮುಖಂಡರ ಕಾಂಗ್ರೆಸ್ ಮುಖಂಡರು ಹಾಗೂ ಊರಿನ ಹಿರಿಯರು ಕೂಡಿ ನಾವು ಇವತ್ತು ಸನ್ಮಾನ್ಯ ಶಾಸಕರ ಸತ್ಯಸನ್ನ ಜರ್ಕಿಯವರಿಗೆ ಭೇಟಿಯಾಗಿ ಬರುವ 11 ವರ್ಷಕ್ಕೊಮ್ಮೆ ಪ್ರತಿ 11 ವರ್ಷಕ್ಕೊಮ್ಮೆ ಹಾಗೂ ಪಾಶಾಪುರ ಜಾತ್ರೆಯ ಬಗ್ಗೆ ವಿವರಣೆ ನೀಡಲಾಯಿತು ಜಾತ್ರೆಗೆ ಬೇಕಾಗುವಂಥ ಎಲ್ಲ ಅನುಕೂಲಗಳನ್ನು ಶಾಸಕರಿಗೆ ಹೇಳಿಕೆಯಿಂದ ನಾವು ಎಲ್ಲ ಅದಕ್ಕೆ ಜವಾಬ್ದಾರಿಯಿಂದ ಮಾಡಿ ಕೊಡ್ತೇವೆ ಕುಡಿಯುವ ನೀರನ್ನು ಹಿಡ್ಕೊಂಡು ಉಳಿದೆಲ್ಲ ನಿಮಗೆ ಏನೇನು ಸೌಲಭ್ಯ ಬೇಕು ಅದನ್ನೆಲ್ಲ ನಾವು ಜಾತ್ರೆಗೆ ಅನುಕೂಲ ಆಗುವಂಗೆ ನಾವು ಮಾಡಿಕೊಡ್ತೇವೆ ಅಂತ ಹೇಳಿದರು ಮತ್ತು ಅದರಾಗ ಜಾತ್ರೆಗೆ ಬೇಕಾಗುವಂಥ ಎಲ್ಲ ಸೌಲಭ್ಯಗಳು ಏನು ಬೇಕಾದರೂ ನಾವು ನೀವು ಜವಾಬ್ದಾರಿಯಿಂದ ನಾವು ಮಾಡಿಕೊಡ್ತೇವೆ ನೀವೇನಾದರೂ ಕಾಳಜಿ ಮಾಡಬೇಡ್ರಿ ಮತ್ತು ಹೇಳ್ಯಾರು ಮತ್ತು ಅದ ಸತತ ಅನ್ನ ಸಂತರ್ಪಣ ಆಯಿತು ಆರು ದಿನ ಶಾಸಕರ ಸ್ವತಃ ಅವ್ರ ಫೌಂಡೇಶನ್ದಿಂದ ಪಾಶಾಪುರ ಜಾತ್ರೆಗೆ ಅನ್ನ ಸಂತರ್ಪಣ ಕಾರ್ಯಕ್ರಮನ ಅವರು ನಾವು ಜರುಗಿಸೋ ಅಂತ ಹೇಳ್ಯಾರು ಮತ್ತು ಶಾಸಕರಿಗೆ ಪಾಶಾಪುರ ಗ್ರಾಮಸ್ಥರಿಂದ ಸಮಸ್ತ ಎಂಕಲ್ಮ ಮತಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರಿಂದ ಹಾಗೂ ಎಂಕಲ್ಮ ಪಾಶಾಪುರ ಗ್ರಾಮದ ಮುಖಂಡರಿಂದ ಹೃತ್ಪೂರ್ವಕ ಧನ್ಯವಾದಗಳು ಇವತ್ತು ಗೋಕಾಕ್ಗೆ ಮಾನ್ಯ ಮುಂಕನೋಡಿ ಶಾಸಕರಾದಂಥ ಜಯಕಿಳಿ ಅವರಿಗೆ ನಮ್ಮ ಪಾಶಾಪುರ ಗ್ರಾಮದೇವಿ ಜಾತ್ರೆ ಸಲುವಾಗಿ ಅವರು ಎಲ್ಲ ಥರದ ಅನುಕೂಲವನ್ನು ಮಾಡ್ತಿದ್ದಾರೆ ಕುಡಿಯುವ ನೀರಿಂದು ಆಮೇಲೆ ಸ್ವಚ್ಛತೆ ಬಗ್ಗೆ ಆಮೇಲೆ ಎಲ್ಲ ಬಸ್ ಡಿಪೋಗಳಿಂದ ಉದಾಹರಣೆಗೆ ಗೋಕಾಕ ಚಿಕ್ಕೋಡಿ ಸವದತ್ತಿ ಮತ್ತು ಬೈಲಂಗಲ್ಲ ಮತ್ತು ಹುಕ್ಕೇರಿ ಶಂಕರಸಿಂಗ್ ಎಲ್ಲ ಡಿಪೋಗಳಿಂದ ಹೆಚ್ಚಿಗೆ ಬಸ್ಗಳನ್ನು ಬಿಡುವುದಾಗಿ ಕೂಡ ಅವರು ಇವತ್ತು ವಿನ್ನಿಸ್ಕೊಂಡಾರೆ ಅದ್ರ ಬಗ್ಗೆ 2.5 ಸಾವಿರ ಹೇಳಿದ್ದಾರೆ ಅವರು ನೀವು ಖುದ್ದಾಗಿ ಹೋಗಿ ಅಲ್ಲಿ ಭೇಟಿ ಕೊಡಬೇಕು ಅವರಿಗೆ ಎಲ್ಲ ಮ್ಯಾನೇಜರ್ ಭೇಟಿಯಾಗಿ ಆ ಬಸ್ ವ್ಯವಸ್ಥೆ ಮಾಡಿಸ್ಬೇಕು ಮತ್ತು ಪಾಶಾಪುರಿಗೆ ಏನು ಅನುಕೂಲ ಇಲ್ಲ ಎಲ್ಲ ಮಾಡ್ಕೊಡ್ಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಈ ಊರ ಪರವಾಗಿ ಮಾನ್ಯ ಶಾಸಕರಿಗೆ ಧನ್ಯವಾದ ಸಲ್ಲಿಸ್ತೇನೆ ಓಕೆ